ಪ್ರತಿಷ್ಠಿತ ಶ್ರೀ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಇವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಇದರ ರಾಜ್ಯ ವಿಭಾಗ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸುರತ್ಕಲ್ ಕುಲಾಲ ಭವನದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮಂಗಳೂರು ಇದರ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ ಕಾರ್ಯಕ್ರಮ ಮಂಗಳೂರಿನ ಸುರತ್ಕಲ್ ಕುಲಾಲ ಭವನದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರರು ಸುರೇಶ್ ಕುಲಾಲ್ ದೀಪ ಬೆಳಗಿ ಚಾಲನೆ ನೀಡಿದರು. ಈ ವೇಳೆ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆಯ ನಿಯೋಜಿತ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಭಂಜನ್ ಅವರಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದ ಜೊತೆ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯುವ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ರಾಜ್ಯ ಕುಂಬಾರರ ಮಹಾಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಅವರನ್ನು ವಿವಿಧ ಸಮುದಾಯದ ಗಣ್ಯರ ಧಾರ್ಮಿಕ ನಾಯಕರ ಉಪಸ್ಥಿತಿಯಲ್ಲಿ ಅದ್ಧೂರಿ ನಗರ ಮೆರವಣಿಗೆಯ ಮೂಲಕ ಕರೆತಂದು ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಫೈ, ಪರಿಸರದ ಕಾರ್ಪೊರೇಟರ್ಸ್, ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಸಹಿತ ಕರಾವಳಿ ಮಲೆನಾಡು ವಿಭಾಗದ ಎಲ್ಲ ಕುಲಾಲ ಕುಂಬಾರ ಸಮುದಾಯದ ಪ್ರಮುಖ ನಾಯಕರುಗಳ ಉಪಸ್ಥಿತಿಯಲ್ಲಿ ನಾಗರಿಕ ಪೌರ ಸನ್ಮಾನ ನಡೆಯಿತು. ಸಂದರ್ಭ ಪ್ರತಿಷ್ಠಿತ ಶ್ರೀ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಅವರ ಜೊತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಅವರಿಗೆ ಮಾತ್ರ ಆ ಒಂದು ಪದಗಳಿಗೆ ಸಾರ್ಥಕತೆಯನ್ನು ತರಲಿಕ್ಕೆ ಸಾಧ್ಯ ಅಂದ್ರೆ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಅಲ್ಲಿ ಕೆಲವರು ಸಂಘ ಸಂಸ್ಥೆಗಳಲ್ಲಿ ಖಾಲಿ ವಿಸಿಟಿಂಗ್ ಕಾರ್ಡ್ ಮಾಡಿಕೊಂಡು ತಿರುಗುವಂಥದ್ದು ಕೆಲವರು ಇರ್ತದೆ. ಆದ್ರೆ ಯಾರು ಅದನ್ನು ನನ್ನ ಜವಾಬ್ದಾರಿ, ನನ್ನ ಅಧ್ಯಕ್ಷನಾಗಿದ್ದೇನೆ, ನನ್ನ ಕಾರ್ಯದರ್ಶಿ ಆಗಿದ್ದೇನೆ, ನನಗೆ ದೊಡ್ಡದಾದ ಜವಾಬ್ದಾರಿ ಇದೆ, ಒಂದು ಕುಟುಂಬದ ಮುಖ್ಯಸ್ಥ ಹೇಗೆ ಕೆಲಸ ಮಾಡ್ತಾರೋ ಆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಆ ಒಂದು ಜವಾಬ್ದಾರಿಗೆ ಸಾರ್ಥಕಕ್ಕೆ ಸಾಧ್ಯ. ಹಾಗಾಗಿ ಮುಂದಿನ ವರ್ಷ ಇಷ್ಟು ವರ್ಷದ ಅವಧಿ ಅಂತ ನನಗೆ ಗೊತ್ತಿಲ್ಲ. ಹೊಸ ಪದಾಧಿಕಾರಿಗಳಿಗೆ ದೊಡ್ಡದಾದ ಜವಾಬ್ದಾರಿ ಇದೆ. ಯೋಧನ ಸಮರ್ಥವಾಗಿ ನಿಭಾಯಿಸಬಲ್ಲಂಥ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ಸೇರಿ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಲವು ಜಾತಿ ಸಂಘಟನೆಗಳು, ನಾನು ಗುಲಾಲ ಸಂಘಟನೆಗಳಂತ ಹಲವಾರು ಕಾರ್ಯಕ್ರಮಗಳು ಹೋಗಿದ್ದೇನೆ. ಎರಡು ಕಾರ್ಯಕ್ರಮದಲ್ಲಿ ನೋಡಿದೆ ನಾನು ಅಂದ್ರೆ ಗುಲಾಲ ಸಮಾಜದ ವ್ಯಕ್ತಿಗಳನ್ನ ಅವ್ರು ಸನ್ಮಾನ ಮಾಡಿ ನಂತರ ಬೇರೆ ಸಮಾಜದ ವ್ಯಕ್ತಿಗಳನ್ನ ಸಹ ದೊಡ್ಡ ಹೊರದ ಗುರುತಿಸುವಂತ ದೊಡ್ಡದಾದ ಕೆಲಸ ಮಾಡಿದ್ರು. ನಮ್ಮ ಪರಿಮಿತಿಯನ್ನ ಮೀರಿ ಯೋಚನೆ ಮಾಡುವಂತ ಒಂದು ಮನಸ್ಥಿತಿ ಒಂದು ಸಮಾಜಕ್ಕೆ ಬಂದಾಗ ಆ ಸಮಾಜ ತಾನು ಉದ್ದಾರ ಆಗ್ತಾ ಮತ್ತೊಂದು ಸಮಾಜದವರ ಬಗ್ಗೆ ನನ್ನ ಸಮಾಜ ಬೇರೆ ಜಾತಿಗಳು ಇರ್ಬೋದು ಅವರ ನೋವುಗಳನ್ನ ಅರಿತುಕೊಳ್ಳುವಂತ ಪ್ರಯತ್ನ ಮಾಡೋದು ದೊಡ್ಡದಾದ ವಿಷಯ. ಅದನ್ನ ಸಹ ನಾನು ತುಂಬಾ
ಕುಂಬಾರ ಸಮಾಜದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ನಾನು ನೋಡಿದ್ದೇನೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಮಾತನಾಡಿ, ಸರ್ಕಾರ ನೀಡಿದ ದೇವರಾಜ ಅರಸು ಪ್ರಶಸ್ತಿ ಇದು ಬರೀ ಕುಲಾಲ ಕುಂಬಾರ ಸಮುದಾಯಕ್ಕೆ ಸಂದ ಪ್ರಶಸ್ತಿಯಲ್ಲ, ರಾಜ್ಯದ 31 ಜಿಲ್ಲೆಯ 100 ಹಿಂದುಳಿದ ವರ್ಗದ ಜನತೆಯ ಪರವಾಗಿ ನೀಡಿದ ಗೌರವ. ಕುಂಬಾರ ಸಮುದಾಯದ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆಯ ಅಗತ್ಯತೆ ಇದೆ. ಇದಕ್ಕೆ ಯುವ ವೇದಿಕೆ ಸಹಿತ ನಾವೆಲ್ಲರೂ ಶ್ರಮವಹಿಸಬೇಕಿದ್ದು, ಮುಂದಿನ ದಿನಗಳಲ್ಲಿ ಕುಲಾಲ ಯುವ ಫೆಡರೇಷನ್ ಅಥವಾ ಯುವ ಒಕ್ಕೂಟದ ಹೆಸರಿನಲ್ಲಿ ವಿದ್ಯಾಸಂಸ್ಥೆಯೊಂದನ್ನು ತೆರೆಯಲು ಯುವ ವೇದಿಕೆ ಸಜ್ಜಾಗಿದೆ ಎಂದವರು ಹೇಳಿದರು. 16 ವರ್ಷ ದೇವರಾಜ ಅರಸು ಸರ್ಕಾರಿ ಹಾಸ್ಟೆಲ್ನಲ್ಲಿ ಓದಲು ಹಾಗೂ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಸಹಕಾರ ನೀಡಿದ ಕರಾವಳಿ ಮಲೆನಾಡು ವಿಭಾಗದ ಎಲ್ಲ ಜಾತಿ ಧರ್ಮದ ಹಿರಿಯರನ್ನು ನೆನಪಿಸಿಕೊಂಡು ಪ್ರಶಸ್ತಿಯನ್ನು ಆ ಎಲ್ಲ ಪ್ರೇರಕರಿಗೆ ಅರ್ಪಿಸುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ನಿವೃತ್ತ ಕಾರ್ಯದರ್ಶಿ ಶ್ರೀನಿವಾಸ್ ಆರ್, ಪೆರಡೂರ್ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುಲಾಲ್ ಪಕ್ಕಾಲು, ಹರೀಶ್ ಕಾರಿಂಜ, ನಿಯೋಜಿತ ರಾಜ್ಯ ಕಾರ್ಯದರ್ಶಿ ಜಯೇಶ್ ಗೋವಿಂದ್, ಕರಾವಳಿ ಮಲೆನಾಡು ವಿಭಾಗದ ಹಿರಿಯ 16 ಕುಲಾಲ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು.